ஹலோ இவ்ரிவான் ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಕರೆಂಟ್ ಬಿಲ್ಲನ್ನು ಕಡಿಮೆ ಮಾಡ್ಕೋಬಹುದು ಅನ್ನೋದಕ್ಕೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಅಡುಗೆ ಮನೆ ಟಿಪ್ಸ್ಗಳನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನಿಲ್ಲಿ ದೋಸೆ ಹಿಟ್ಟನ್ನು ನಾವು ರುಬ್ಬಿರ್ತೀವಲ್ವ ಅದನ್ನು ನೆಕ್ಸ್ಟ್ ಡೇಗೂ ನಾವು ಯೂಸ್ ಮಾಡ್ತೀವಲ್ವಾ ಈಗ ಒಂದು ಸರಿ ದೋಸೆ ಮಾಡಿದರೆ ಒಂದು ಸರಿ ಪಡ್ಡು ಈ ರೀತಿ ಯಾರು ಯೂಸ್ ಮಾಡ್ತಿರೋ ಅವರಿಗೆ ಇದು ಹೆಲ್ಪ್ ಆಗುತ್ತೆ ಅಥವಾ ಅವತ್ತಿಂದ ಅವತ್ತು ಹಿಟ್ಟು ರುಬ್ಬಿ ಮಾಡೋದಾದರೆ ಅವ್ರಿಗೆ ಓಕೆ ಬಟ್ ಇಲ್ಲಿ ದೋಸೆ ಹಿಟ್ಟು ರುಬ್ಬಿ ಇನ್ನೂ ಉಳಿದಿರುತ್ತಲ್ವ ಆ ಹಿಟ್ಟನ್ನು ನಾವು ಇಡೀ ಪಾತ್ರೆ ಹೀಗೇನೆ ಡೈರೆಕ್ಟಾಗಿ ನಾವು ಫ್ರಿಜ್ಜಲ್ಲಿ ಇಡಬಾರ್ದು ಇದರಿಂದ ಫ್ರಿಜ್ಜು ಈ ಪಾತ್ರೆ ಪೂರ್ತಿ ಕೂಲಾಗಿ ನಂತರ ನೀವು ಒಳಗಡೆ ಇಟ್ಟಿರುವಂತಹ ಐಟಮ್ಮು ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಇದರಿಂದ ತುಂಬ ಕರೆಂಟು ಎಳ್ಕೊಳ್ಳುತ್ತೆ ಫ್ರಿಜ್ಜು ಸೊ ಹಾಗಾಗಿ ನೀವೇನು ಮಾಡಬೇಕು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಇಡಬಾರ್ದು ಅದನ್ನು ನಾವು ಅದರ ಕ್ವಾಂಟಿಟಿ ನೋಡಿಕೊಂಡು ಸ್ಮಾಲ್ ಪಾತ್ರೆಗೆ ಅದನ್ನು ತೆಗೆದುಬಿಟ್ಟು ನಂತರ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಮ್ಮ ಕರೆಂಟ್ ಉಳಿತಾಯ ಮಾಡ್ಕೋಬೋದು ದೊಡ್ಡ ದೊಡ್ಡ ಪಾತ್ರೆನ ನಾವು ಇಷ್ಟೇ ಸ್ವಲ್ಪ ಇರುವಂತಹ ಕ್ವಾಂಟಿಟಿ ಇರುವಂತಹ ಫುಡ್ಡನ್ನು ಇಟ್ಬಿಟ್ಟು ದೊಡ್ಡ ಪಾತ್ರೆ ಇಡೋದ್ರಿಂದ ನಮಗೆ ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ ಯಾಕಂದರೆ ಆ ಪಾತ್ರೆ ಪೂರ್ತಿ ಕೂಲಾಗಿ ನಂತರ ಅದರ ಒಳಗಿಡೋ ಐಟಮು ಕೂಲ್ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಕರೆಂಟು ಹೇಳ್ಕೊಳ್ಳುತ್ತೆ ಸೊ ಆದ್ದರಿಂದ ನೀವು ಸಣ್ಣ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿಬಿಟ್ಟು ಇದನ್ನು ನೀವು ಫ್ರಿಜ್ಜಲ್ಲಿ ಇಡ್ಬೋದು ನಂತರ ನಾವು ನೈಟೆಲ್ಲ ಅಡುಗೆ ಮಾಡಿದ್ದು ಆಗಲಿ ಅಥವಾ ಪಲ್ಯ ಆಗಲಿ ಉಳ್ದಿರುತ್ತಲ್ವ ಅದನ್ನು ಕೂಡ ನಾವು ಡೈರೆಕ್ಟಾಗಿ ಹೀಗೆ ಪಾತ್ರೆನೇ ತೆಗೆದು ಅದರಲ್ಲಿ ಇಡಬಾರ್ದು ಅಂದರೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ನೋಡಿ ಸ್ವಲ್ಪನೇ ಸ್ವಲ್ಪ ಸಾಂಬಾರು ಉಳಿದಿರುತ್ತೆ ಆ ಸಾಂಬಾರನ್ನ ನಾವು ಪೂರ್ ಅದೇ ಸೇಮ್ ರೀಸನ್ ಪೂರ್ತಿ ಕೂಲಾಗಿಬಿಟ್ಟು ಪಾತ್ರೆ ಎಲ್ಲ ನಂತರ ಇದು ಫುಡ್ಡು ಒಳಗಡೆ ಇರುವಂತಹ ಸಾಂಬಾರೆಲ್ಲ ಕೂಲಾಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅದನ್ನು ಇನ್ನೊಂದು ಪಾತ್ರೆಗೆ ಸ್ಮಾಲ್ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿಬಿಟ್ಟು ನಂತರ ನೀವು ಇದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ ನಿಮ್ಮ ಕರೆಂಟ್ ಬಿಲ್ ತುಂಬಾ ಉಳಿತಾಯ ಆಗುತ್ತೆ ಬೇಕಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ ಇದೇ ರೀತಿ ಸಾಂಬಾರಷ್ಟೇ ಅಲ್ಲ ನೀವು ಪಲ್ಯ ಆಗಿರ್ಬೋದು ಏನೇ ಈ ರೀತಿ ಐಟಮ್ಸ್ಗಳನ್ನು ನೀವು ಫ್ರಿಡ್ಜಲ್ಲಿ ಇಡುವಂಥದ್ದಿದ್ರೆ ಅವುಗಳನ್ನು ನೀವು ಸ್ಮಾಲ್ ಪಾತ್ರೆಗಳಲ್ಲಿ ಅದರ ಸೈಜ್ ತಕ್ಕಂತೆ ನೀವು ನೋಡಿಬಿಟ್ಟು ಇಡೋದ್ರಿಂದ ಕರೆಂಟ್ ಬಿಲ್ಲು ಕಮ್ಮಿ ಮಾಡ್ಕೋಬಹುದು ಹಾಗೆಯೇ ಈಗಿನ ಪ್ರೆಸೆಂಟ್ ಸಿಚುವೇಶನ್ ನೆನೆಸ್ಕೊಂಡ್ರೆ ಕರೆಂಟ್ ಬಿಲ್ ಏನು ಎಲ್ಲದೂ ಕೂಡ ನಾವು ಕಮ್ಮಿ ಮಾಡಿಕೊಳ್ಳೇಬೇಕು ಗ್ಯಾಸ್ ಬಿಲ್ ಜಾಸ್ತಿಯಾಗಿದೆ ಕರೆಂಟ್ ಬಿಲ್ ಜಾಸ್ತಿಯಾಗಿದೆ ಸೊ ನಾವೇನು ಮಾಡಬೇಕು ಸಣ್ಣ ಪುಟ್ಟ ಎಲ್ಲೆಲ್ಲಿ ನಮಗೆ ಉಳಿತಾಯ ಮಾಡೋಕ್ಕೆ ಸಾಧ್ಯನೋ ಅಲ್ಲಲ್ಲಿ ನಾವು ಉಳಿತಾಯ ಮಾಡಿದರೆ ಈ ದುಬಾರಿ ಕಾಲದಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ನಾವು ಮೊಬೈಲ್ ಚಾರ್ಜಿಗೆ ಹಾಕಿರ್ತೀವಿ ಹಾಗೆಯೇ ಮೊಬೈಲ್ ಚಾರ್ಜ್ ಆದಮೇಲೆ ನಾವೇನು ಮಾಡಿಬಿಡ್ತೀವಿ ಈ ವಯರಿಂದ ಇದನ್ನು ಮೊಬೈಲನ್ನು ರಿಮೂವ್ ಮಾಡಿಬಿಟ್ಟು ಹೀಗೆ ತೊಗೊಂಡು ಹೋಗಿಬಿಡ್ತೀವಿ ಇದನ್ನು ಆಫ್ ಮಾಡಲಿಕ್ಕೆ ಹೋಗೋದಿಲ್ಲ ಇದು ಕೂಡ ಕರೆಂಟ್ ಬಿಲ್ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ ಸೊ ನೀವೇನು ಮಾಡಬೇಕು ಫಸ್ಟು ಮೊಬೈಲ್ ತೆಗೊಳ್ಳೋಕ್ಕೂ ಮುಂಚೆ ಇಲ್ಲಿ ನಾವು ಆಫ್ ಮಾಡಿಬಿಟ್ಟು ಬಟನನ್ನು ಆಫ್ ಮಾಡಿ ನಂತರ ನೀವು ಮೊಬೈಲನ್ನು ತೆಕ್ಕೊಳ್ಳಿ ಹಾಗೆಯೇ ಇದನ್ನು ಆನ್ ಮಾಡಿಯೇ ಹಾಗೆ ಇಡಬೇಡಿ ಯಾವುದಾದ್ರೂ ಅಷ್ಟೇ ಲೈಟ್ ಆದರೂ ಅಷ್ಟೇ ಅವಶ್ಯಕತೆ ಇದ್ದರೆ ನಾವು ಬಳಸೋಣ ಇದರಿಂದ ಕರೆಂಟ್ ಬಿಲ್ಲು ಕಮ್ಮಿ ಮಾಡ್ಕೋಬಹುದು ಇದರ ಜೊತೆಗೆ ಕೆಲವೊಂದಿಷ್ಟು ಕಿಚನ್ ಟಿಪ್ಸನ್ನು ನಾನಿಲ್ಲಿ ಶೇರ್ ಇದ್ದೀನಿ ನೋಡಿ ತೆಂಗಿನಕಾಯನ್ನು ನಾವೇನಾದರೂ ತುಂಬ ಜಾಸ್ತಿ ತಗೊಂಡವಾಗ ಈಗಂತೂ ಇನ್ ನೆಕ್ಸ್ಟೆಲ್ಲ ಶ್ರಾವಣ ಬಂತು ಸೊ ಚ ತೆಂಗಿನಕಾಯಿಗಳೆಲ್ಲ ಜಾಸ್ತಿ ತೊಗೊಬಂದಿರ್ತೀವಿ ಅಲ್ವಾ ಜಾಸ್ತಿ ತೊಗೊಬಂದವಾಗ ನಾವು ಅದನ್ನು ಹೇಗೆ ಇಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಕೆಲವೊಂದು ಸರಿ ತೆಂಗಿನಕಾಯಿಗಳು ಹೀಗೆ ಸೀಳು ಬಿಟ್ಬಿಡುತ್ತಲ್ವ ಆ ರೀತಿ ಬಿಡದೇ ಇರೋ ಥರ ಹೇಗೆ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ತೆಂಗಿನಕಾಯಿಗೆ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಇದ್ದವಾಗಲೂ ಕೂಡ ಇದೇ ರೀತಿ ಮಾಡಬಹುದು ನೋಡಿ ನೀವು ತೆಂಗಿನಕಾಯಿ ತಂದವಾಗ ದಿನ ಬೆಳಗ್ಗೆ ನೀವು ಈ ರೀತಿ ಸ್ವಲ್ಪ ನೀರನ್ನು ಅದಕ್ಕೆ ಒದ್ದೆ ಮಾಡಿಬಿಟ್ಟು ನೀವು ಇಟ್ಟರೆ ತೆಂಗಿನಕಾಯಿ ಬಿಡೋದಿಲ್ಲ ಬೇಗನೆ ಅದಿಲ್ಲ ಅಂದರೆ ನೀವು ಒಂದು ನ್ಯಾಪ್ಕಿನ್ ಅಥವಾ ನೀವು ಜಾಸ್ತಿ ಏನಾದರೂ ತೆಂಗಿನಕಾಯಿ ಇದ್ದವಾಗ ಒಂದು ಬಟ್ಟೆನ ನೀವು ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನು ನೀವು ಒದ್ದೆ ಮಾಡಿಬಿಟ್ಟು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಆ ತೆಂಗಿನಕಾಯಿ ಮೇಲುಗಡೆ ನೀವು ಹಾಕೋದ್ರಿಂದ ತೆಂಗಿನಕಾಯಿ ತುಂಬ ದಿನದವರೆಗೂ ಕೂಡ ಚೆನ್ನಾಗೇ ಇರುತ್ತೆ ಬಿಡೋದಿಲ್ಲ ಸೊ ಈ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ತಿಳಿಸ್ತಿರೋ ಟಿಪ್ಸ್ಗಳಲ್ಲಿ ಯಾವುದಾದ್ರು ಒಂದು ಟಿಪ್ಸ್ ನಿಮಗೆ ಇಷ್ಟ ಆದ್ರೂ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಇಲ್ಲಿ ನಾನಿವಾಗ ವೇಸ್ಟ್ ಅಂತ ಬಿಸಾಕುವ ಕೆಲವೊಂದಿಷ್ಟು ಚಿಕ್ಕ ಮಕ್ಕಳ ಬಟ್ಟೆಗಳಿಂದ ಕೂಡ ಮಿಕ್ಸಿ ಜಾರ್ಗೆ ನಾನು ಕವರ್ನ ಹೇಗೆ ನಾವು ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ ಇದಕ್ಕಾಗಿ ಸೂಜಿದಾರ ಬೇಕಾಗಿಲ್ಲ ಮಿಷನ್ ಬೇಕಾಗಿಲ್ಲ ಏನೂ ಇಲ್ಲದೇ ನಾವು ಈ ಮಿಕ್ಸಿಗೆ ನಾವು ಬಟ್ಟೆನ ಹೊಲೀಬೋದು ಹೇಗಪ್ಪ ಸೂಜಿದಾರ ಇಲ್ಲದೇನೆ ಅಂದ್ಕೊಳ್ತಿದ್ದೀರಾ ನೋಡಿ ಒಂದು ನಾನಿಲ್ಲಿ ಶಾರ್ಟ್ಸನ್ನು ತೊಗೋತಿದ್ದೀನಿ ಇಲ್ಲಿ ನಾವೇನು ಮಾಡ್ತೀವಿ ಈ ರೀತಿ ಬಟ್ಟೆನ ಹಾಕಿಬಿಟ್ಟು ನಾವು ಇಡ್ತೀವಿ ಅಲ್ವಾ ಕೆಲವೊಂದು ಸರಿ ಆ ಸೈಡ್ ಈ ಸೈಡ್ ಏನಾದ್ರು ತೆಕ್ಕೊಳ್ಳುವಾಗ ಈ ರೀತಿ ಜಾರು ತು ಅಂದರೆ ಮತ್ತೆ ಮಿಕ್ಸಿ ಆಗೇ ಆಗುತ್ತೆ ಇಮಿಡಿಯೇಟ್ ನಾವು ಈ ರೀತಿ ಹಾಕಲಿಲ್ಲ ಅಂದರೆ ಸೊ ನಾವೇನು ಮಾಡಬೇಕು ಅದಕ್ಕೆ ಫಿಕ್ಸ್ ಆಗೋ ರೀತಿ ಒಂದು ಡ್ರೆಸ್ಸನ್ನು ಹೊಲಿತಾ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಏನಿಲ್ಲ ಈಸಿ ನಾನಿಲ್ಲಿ ಚಿಕ್ಕ ಮಕ್ಕಳ ಒಂದು ಶಾರ್ಟ್ಸನ್ನು ತೊಗೊಂಡಿದ್ದೀನಿ ಕೆಲವೊಂದು ಶಾರ್ಟ್ಸ್ಗಳನ್ನು ಯೂಸ್ ಮಾಡೋಕ್ಕಾಗ್ತಿರಲ್ಲ ಬಟ್ ಅದನ್ನು ಬಿಸಾಕೋಕ್ಕೂ ಮನಸ್ಸಾಗಲ್ಲ ಅಲ್ವಾ ಅಂಥದ್ದನ್ನು ನೀವೇನು ಮಾಡಬಹುದು ನೋಡಿ ಚಿಕ್ಕ ಮಕ್ಕಳ ಶಾರ್ಟ್ಸನ್ನು ತೊಗೊಂಡಿದ್ದೀನಿ ಇದನ್ನು ನಾನೇನು ಮಾಡಿದ್ದೀನಿ ಉಲ್ಟಾ ಮಾಡ್ಕೊಂಡಿದ್ದೀನಿ ಉಲ್ಟಾ ಮಾಡಿಕೊಂಡು ಜಸ್ಟ್ ಸಿಂಪಲ್ ಎರಡು ಕಾಲಿಗೆ ಈಗ ಹಾಕೋದಿದೆಯಲ್ಲ ಅದನ್ನು ನಾನು ಒಂದು ಸೈಡ್ ಮಾತ್ರ ನಾನು ಅದನ್ನು ಈ ಥರ ನೆರಿಗೆ ಮಾಡ್ಕೊಳ್ತೀನಿ ನೋಡಿ ಇದನ್ನು ಒಂದು ಸೈಡನ್ನು ತಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹೀಗೆ ನೆರಿಗೆ ಮಾಡಿಕೊಂಡು ಅದಕ್ಕೆ ನಾನು ತಲೆಗೆ ಹಾಕುವಂತಹ ರಬ್ಬರ್ ಬ್ಯಾಂಡನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಸಿಂಪಲ್ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ನೆಕ್ಸ್ಟ್ ನಾವು ಹಿಸಿದ ಹೇಗಿತ್ತೋ ಮುಂಚೆ ಹೇಗಿತ್ತೋ ಶಾರ್ಟ್ಸು ಆ ರೀತಿ ಅದನ್ನು ಉಲ್ಟ ಮಾಡ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಸರಿ ಮಾಡ್ಕೊಂಡ್ಬಿಟ್ರೆ ಆಯಿತು ನೋಡಿ ನಮ್ಮದು ಸಿಂಪಲ್ ಮುಗ್ದೇ ಹೋಯಿತು ಸೂಜಿ ಬೇಕಾಗಿಲ್ಲ ದಾರ ಬೇಕಾಗಿಲ್ಲ ಆಲ್ರೆಡಿ ಮಿಕ್ಸಿಗೆ ನಾವು ಅಂಗಿನ ರೆಡಿ ಮಾಡಿದ್ವಿ ನೋಡಿ ಇವಾಗ ನಾನು ಇದನ್ನು ಮಿಕ್ಸಿಗೆ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೇಲಿಂದ ನಾವೇನೀಗ ಅದನ್ನು ಬ್ಯಾಂಡ್ ಹಾಕ್ಕೊಂಡಿದ್ವಲ್ಲ ಅದು ಕೆಳಗಡೆ ಭಾಗದಲ್ಲಿ ಬರಬೇಕು ಹಾಗೆ ಓಪನ್ ಇತ್ತಲ್ಲ ಅದು ಮೇಲ್ಗಡೆ ಭಾಗದಲ್ಲಿ ಬರಬೇಕು ಅದನ್ನು ನೋಡಿ ಈ ರೀತಿ ಹಾಕ್ಕೊಳ್ಳೋದು ನೋಡಿ ಇಷ್ಟೇ ಸಿಂಪಲ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಈ ರೀತಿ ನಾವು ಕೆಲವೊಂದಿಷ್ಟು ಮನೆಗಳಲ್ಲೇ ಮಾಡಿಕೊಂಡ್ರೆ ಹೊರಗಡೆಯಿಂದ ತರೋದನ್ನು ನಾವು ಅವಾಯ್ಡ್ ಮಾಡಬಹುದು ನೋಡಿ ನಾವೇ ನಮ್ಮ ಕೈಯಾರೆ ಎಷ್ಟೊಂದು ಕ್ರಿಯೇಟಿವ್ ಐಡಿಯಾಗಳನ್ನು ಮಾಡಬಹುದು ಅಂತ ಹೇಳಿ ನಿಮಗೆಲ್ಲ ಈ ಟಿಪ್ಸ್ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ರೀತಿ ನಾನು ಗ್ರೈಂಡರ್ಗೂ ಕೂಡ ಒಂದು ಈ ಅಂಗಿನ ಹೊಲ್ದಿದ್ದೀನಿ ಅದನ್ನು ಕೂಡ ಹೇಗೆ ಅಂತ ಹೇಳಿ ನಾನು ಇದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ ಅಂತ ಹೇಳಿ ಈಗ ನಾನು ಗ್ರೈಂಡರ್ಗೆ ಹೇಗೆ ರೆಡಿ ಮಾಡ್ಬೋದು ಅಂಗೀನ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕಾಗಿ ನಾವು ಕಟ್ ಮಾಡಬೇಕಾಗಿಲ್ಲ ಹಾಗೆ ಹೊಲಿಬೇಕಾಗಿಲ್ಲ ನಾನಿಲ್ಲಿ ಒಂದು ಓಲ್ಡ್ ಟೀ ಶರ್ಟನ್ನು ತೊಗೊಂಡಿದ್ದೀನಿ ನಿಮ್ಮ ಗ್ರೈಂಡರ್ನ ಸೈಜಿಗೆ ತಕ್ಕಂತೆ ನೀವು ಟೀ ಶರ್ಟನ್ನು ತಗೊಳ್ಳಿ ನಾನಿಲ್ಲಿ ಒಂದು ಟೀ ಶರ್ಟನ್ನ ತೊಗೊಂಡಿದ್ದೀನಿ ಹಾಗೆ ಅದನ್ನು ಉಲ್ಟ ಮಾಡ್ಕೊಳ್ತಾ ಇದ್ದೀನಿ ಉಲ್ಟ ಮಾಡಿ ಸೇಮ್ ಪ್ರೊಸೀಜರ್ ಒಂದು ರಬ್ಬರ್ ಬ್ಯಾಂಡನ್ನು ನಾವು ತಲೆಗೆ ಹಾಕ್ಕೊಳ್ತೀವಲ್ವ ಆ ಬ್ಯಾಂಡನ್ನು ನಾನು ಕಾಲರ್ ಭಾಗ ಇತ್ತಲ್ಲ ಆ ಟೀ ಶರ್ಟಿನ ಕಾಲರ್ ಭಾಗಕ್ಕೆ ನಾನು ನೆರಿಗೆ ಮಾಡಿಕೊಂಡು ಅದನ್ನು ರಬ್ಬರ್ ಅಲ್ಲಿ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ನಂತರ ನಾವೇನು ಉಲ್ಟ ಮಾಡಿಟ್ಕೊಂಡಿದ್ವಲ್ಲ ಈ ಟೀ ಶರ್ಟನ್ನು ಮತ್ತೆ ನಾವು ಸೀದಾ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಸೀದಾ ಮಾಡಿದ ಮೇಲೆ ಈ ರೀತಿ ಬರುತ್ತೆ ನೀವು ಸ್ಲೀವ್ಸಿನ ಭಾಗವನ್ನು ಒಳಗಡೆ ಬಿಡಿ ಅದನ್ನೇನು ಹೊರಗಡೆ ತೆಗೆಯುವಂಥ ಅವಶ್ಯಕತೆ ಏನಿಲ್ಲ ಹಾಗೆಯೇ ಇದನ್ನು ನಾವೀಗ ಗ್ರೈಂಡರ್ಗೆ ಹಾಕಿ ಹಾಕೋಣ ನೋಡಿ ಈ ರೀತಿ ಈ ರೀತಿ ಹಾಕ್ಬಿಟ್ರೆ ಆಯಿತು ಎಷ್ಟು ಈಸಿಯಾಗಿ ಗ್ರೈಂಡರ್ಗೂ ಕೂಡ ರೆಡಿ ರೆಡಿಯಾಯಿತು ಸ್ಲೀವ್ಸಿನ ಭಾಗವನ್ನು ಒಳಗಡೆ ಬಿಡಿ ನೋಡಿ ಎಷ್ಟು ಈಸಿಯಾಗಿ ನಾವು ಗ್ರೈಂಡರ್ಗೂ ಕೂಡ ಒಂದು ಅಂಗಿನ ರೆಡಿ ಮಾಡಿದ್ವಿ ಇದರಿಂದ ಧೂಳು ಆಗೋದನ್ನು ಕೂಡ ನಾವು ತಪ್ಪಿಸ್ಬೋದು ಗಲೀಜೆಲ್ಲ ಹತ್ತೋದನ್ನು ಅವಾಯ್ಡ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋಂದಿಗೆ ಬಾಯ್ ಹೇಳೋಕೆ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು